ನಾವೀಗ ಮಂಗಳೂರಿನಲ್ಲಿದ್ದೇವೆ. ಸೊ ಎಷ್ಟು ಬೆಡ್ರೂಮ್ ನಮ್ಮ ಮನೆ ಅಣ್ಣ ಇದು? ಇದು ಎರಡು ಬೆಡ್ರೂಮ್ ನಮ್ಮ ಮನೆ. ಓಕೆ. ನಾನು ನನ್ನ ಹೆಂಡತಿ ಮಕ್ಕಳು ಇಲ್ಲಿ ವಾಸವಿದ್ದೇವೆ. ತಂದೆ ತಾಯಿ ಎಲ್ಲ ಊರಲ್ಲಿ ಪಟ್ಟಿದ್ದಾರೆ. ಮತ್ತೆ ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಕೊಟ್ಟಂತಹ ಕಾಣಿಕೆ. ಇಷ್ಟೇ ಇದೆಯೋ ಅಥವಾ ಇದಕ್ಕಿಂತ ದುಪ್ಪಟ್ಟು ಇದೆಯೋ? ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಫೋಟೋ ಜಾಸ್ತಿ ನೋಡಿದಾಗ ಜಾಸ್ತಿ ನೀವು ಇದೇ ರೀತಿಯ ಒಂದು ಬಟ್ಟೆಯನ್ನು ಧರಿಸ್ತೀರಿ. ಅದು ಒಂದು ಸಲಕ್ಕೆ ನೀವು ಒಂದು ಬಟ್ಟೆ ತಗೊಳ್ಳಿಕ್ಕೆ ಹೋದರೆ ಈ ಟೈಪಿನ ಡ್ರೆಸ್ಗಳು ಒಟ್ಟಿಗೆ ಎಷ್ಟು ಬಟ್ಟೆಗಳು ತಗೊಳ್ತೀರಿ? ನನ್ನ ಕಣ್ಣಾರೆ ಕಂಡವ. ದೇವಿ ಪಾತ್ರ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ದೇವಿ ಪಾತ್ರ ಮಾಡ್ತಾ ಇರುವಾಗಲೇ ವಾಂತಿ ಮಾಡಿ ಸತ್ತು ಅವನ ಹೆಣವನ್ನು ಹೊರಗಿಟ್ಟು ಅವನ ಮನೆಯವರ ಹತ್ರ ಹೆಣವನ್ನು ಕಳಿಸಿಕೊಟ್ಟಿದ್ದಾರೆ. ಅವನ ಕುಟುಂಬಕ್ಕಾದರೂ ಅಥವಾ ಅವನಿಗಾದರೂ ಏನಾದರೂ ಒಂದು ಇದೆ ಅಂತ ಹೇಳಿದ್ರೆ ಇಲ್ಲ. ಆ ಕಾಲ ಇವನ್ ನಮ್ದು ಕೂಡ. ನಾನು ಯಕ್ಷಗಾನದ ಮೇಳದಲ್ಲಿರುವಾಗ ನಮ್ಮ ಇಡೀ ವರ್ಷದ ಆದಾಯ 60,000 ರೂಪಾಯಿ. ವಾರಿಗಷ್ಟ ಹೇಗೆ ಜೀವನ ನಡೆಸಿ ಇಂಥದನ್ನೆಲ್ಲ ನೋಡಿ 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 ಸಾಕಾಗಿ ಹೋಗಿದ್ದ. ಬೊಂಬಾಟ್ ಸಿನಿಮಾ ನೋಡ್ತಿರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ನಮ್ಮ ಈ ಚಾನಲ್ನಲ್ಲಿ ಈ ಹಿಂದೆ ಸಾಕಷ್ಟು ಸಿನಿಮಾ ಕಲಾವಿದರು, ಹಾಗೆಯೇ ರಂಗಭೂಮಿ ಅಂತ ಕಲಾವಿದರು, ಧಾರಾವಾಹಿಯ ಕಲಾವಿದರನ್ನು ಸಂದರ್ಶನ ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ಯಕ್ಷಗಾನ ರಂಗ, ಅದರಲ್ಲೂ ಯಕ್ಷಗಾನ ರಂಗದಲ್ಲಿ ಭಾಗವತಿಕೆಯಲ್ಲಿ ಒಂದು ಅತಿ ಶ್ರೇಷ್ಠ ಒಂದು ಗಾಯನ ಅಂತ ಹೇಳಿದಾಗ ನಮಗೆ ನೆನಪಿಗೆ ಬರುವಂಥದ್ದು ಪಟ್ಲ ಸತೀಶ್ ಶೆಟ್ಟಿ ಅವರು. ಇವತ್ತು ಅವರ ಮನೆಗೆ ನಾವು ಬಂದಿದ್ದೇವೆ. ಅವರ ಒಂದು ಸಂದರ್ಶನ ಮಾಡುವಂತಹ ಒಂದು ವಿಶೇಷ ಸೌಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಪಟ್ಲ ಸತೀಶ್ ಶೆಟ್ಟರು ಇದ್ದಾರೆ. ಅವರನ್ನು ಮಾತಾಡ್ತಾ ಹೋಗೋಣ. ಒಂದಷ್ಟು ಪ್ರಶ್ನೆಗಳನ್ನು ಅವ್ರು ಕೇಳ್ತೇನೆ. ನಿಮಗೂ ಕೂಡ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೇನೆ. ಸದ್ಯ ನಮ್ಮ ಜೊತೆಗೆ ಪಟ್ಲ ಸತೀಶ್ ಶೆಟ್ಟರು ಇದ್ದಾರೆ. ಅಣ್ಣ ಮೊದಲನೇದಾಗಿ ನಮಸ್ಕಾರ. ಹೇಗಿದ್ದೀರಿ? ನಮಸ್ಕಾರ, ನಮಸ್ಕಾರ, ಚೆನ್ನಾಗಿದ್ದೇನೆ. ಭಾಳ ಖುಷಿ ಆಗ್ತಾ ಇದೆ, ಹಾಗೂ ವಿಶೇಷ ಒಂದು ಅನುಭವ ಅಂತ ಹೇಳ್ಬೋದು. ನಿಮ್ಮನ್ನು, ನಿಮ್ಮ ಗಾಯನವನ್ನು ನೋಡಿ ಬೆಳೆದಂಥವ್ರು ನಾವು. ಇವತ್ತು ನಿಮ್ಮ ಮನೆಗೆ ಬಂದಿದ್ದೇವೆ. ಒಂದಷ್ಟು ವೈಯಕ್ತಿಕ ವಿಚಾರ, ಅದರ ಜೊತೆಗೆ ನಿಮ್ಮ ಮನೆ ಅದರ ವಿಚಾರ ಕೂಡ ಮಾತನಾಡುವ ಅಂತ ನಮ್ಮ ಒಂದು ವೀಕ್ಷಕರಿಗೆ ತೋರಿಸುವಂಥ ಪ್ರಯತ್ನ. ನಾವೀಗ ಮಂಗಳೂರಿನಲ್ಲಿದ್ದೇವೆ. ಈ ಒಂದು ಫ್ಲ್ಯಾಟ್ ಬಗ್ಗೆ ಹೇಳೋದಾದರೆ, ಇಲ್ಲೊಂದು 10 ವರ್ಷದಿಂದ ಈ ಫ್ಲ್ಯಾಟಲ್ಲಿದ್ದೇನೆ. ನಮ್ಮ ಆ್ಯಕ್ಚುಲಿ ಮನೆ ಪಟ್ಲಾ ಅಂತೇಳಿ, ನಮ್ಮ ಕೇರಳ ಬಾರ್ಡರ್ ಆಗುತ್ತೆ. ಇಲ್ಲಿಂದ ಒಂದು 40-45 ಕಿಲೋಮೀಟರ್ ದೂರ ಆಗುತ್ತೆ. ಆದರೆ ಡೈಲಿ ನನಗೆ ಅಪ್ ಆ್ಯಂಡ್ ಡೌನ್ ಕಷ್ಟ ಆಗುತ್ತೆ ಎಂಬ ಉದ್ದೇಶದಿಂದ ಈ ಒಂದು ಫ್ಲ್ಯಾಟ್ ಮಾಡಿಕೊಂಡದ್ದು. ನಾನು, ನನ್ನ ಹೆಂಡತಿ, ಮಕ್ಕಳು ಇಲ್ಲಿ ವಾಸವಿದ್ದೇವೆ. ತಂದೆ ತಾಯಿ ಎಲ್ಲ ಊರಲ್ಲಿ ಪಟ್ಲದಲ್ಲಿದ್ದಾರೆ. ಹಾಗೆ ನಮಗೆ ಯಕ್ಷಗಾನದ ಈ ಜರ್ನಿಗೋಸ್ಕರ ಸ್ವಲ್ಪ ಹತ್ತಿರ ಆಗ್ತದೆ ಎಲ್ಲದಕ್ಕೂ, ಏರ್ಪೋರ್ಟ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಗಳಿಗೆ. ಆ ಒಂದು ಆ ಉದ್ದೇಶಕ್ಕೋಸ್ಕರ ಮಾಡಿಕೊಂಡಿದ್ದೇನೆ. ಮನೆ ಒಳಗಡೆ ಬಂದಾಗ ನಮ್ಮ ಮೊದಲಿಗೆ ಸಿಗೋದು ದೇವರ ಒಂದು ಕೋಣೆ. ಅಂದರೆ ಆಲೋಚನೆ ಮಾಡಿದರೆ ಇದೇ ಥರ ಇರಬೇಕು, ಬಂದ ಕೂಡಲೇ ಮೊದಲಿಗೆ ಲೆಫ್ಟ್ ಸೈಡ್ನಲ್ಲಿ ದೇವರ ಕೋಣೆ ಇರಬೇಕು, ಹಾಗೆಯೇ ಅದರ ಪಕ್ಕದಲ್ಲಿ ನಿಮ್ಮನ್ನು ಮೆಚ್ಚಿಕೊಂಡು ಕೊಟ್ಟಂಥ ಅಷ್ಟೊಂದು ಪ್ರಶಸ್ತಿಗಳು ಎಲ್ಲವೂ ಇಲ್ಲಿದೆ. ಅದರ ಬಗ್ಗೆ ಹೇಳೋದಾದರೆ, ಅದು ನಮ್ಮ ಸಂಸ್ಕೃತಿಯ ಹಾಗೆ ಮೊತ್ತ ಮೊದಲಾಗಿ ದೇವರ ಕೋಣೆ ದೇವರೇ ಎದುರು ಕಾಣಬೇಕೆಂಬುದು ಮೊದಲಿನವರು, ನಮ್ಮ ಹಿರಿಯವರು ಹೇಳಿದಂತಹ ಮಾತು. ಮತ್ತು ಸ್ವಲ್ಪ ವಾಸ್ತುವನ್ನು ಕೂಡ ನಾನು ನಂಬ್ತೇನೆ. ನಾನು ಆದ ಕಾರಣ ವಾಸ್ತು ತಜ್ಞರು ಹೇಳಿದ ಹಾಗೆ ದೇವರ ಕೋಣೆ ಇಲ್ಲೇ ಇರಬೇಕೆನ್ನುವ ನಿಟ್ಟಿನಲ್ಲಿ ಅಲ್ಲಿ ಮಾಡಿದ್ದು. ಮತ್ತು ಎಲ್ಲ ನಮ್ಮ ಅಭಿಮಾನಿ ದೇವರುಗಳು ಕೊಟ್ಟಂತಹ ಕಾಣಿಕೆ, ನಮ್ಮ ಮೇಲೆ ಪ್ರೀತಿಯಿಂದ ಕೊಟ್ಟಂತಹ ಕಾಣಿಕೆ. ಇಷ್ಟೇ ಇದೆಯೋ ಅಥವಾ ಇದಕ್ಕಿಂತ ದುಪ್ಪಟ್ಟು ಇದೆಯೋ? ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಮ್ಮ ಪಟ್ಲದ ಮನೆಯಲ್ಲೂ ಫುಲ್ ಆಗಿದೆ, ಅಲ್ಲಿಯೂ ಜಾಗ ಇಲ್ಲ. ಹೌದು, ಇದು ಫ್ಲ್ಯಾಟ್ ಆದ ಕಾರಣ ಇಲ್ಲಿ ಎಲ್ಲೆಲ್ಲ ಜಾಗ ಇದೆ ಎಲ್ಲ ಮಾಡಿ ಇಟ್ಟಾಯಿತು. ಆದರೆ ಅಭಿಮಾನಿಗಳ ಪ್ರೀತಿಗೆ ನಾವು ಚಿರಋಣಿಗಳು ಯಾವಾಗಲೂ. ವಿಶೇಷವಾಗಿ ಮನೆ ಅಂತ ಹೇಳಿದಾಗ ಕೆಲವೊಂದು ವಿಚಾರಗಳು, ಈಗ ಸತೀಶ್ ಪಟ್ಲ ಅವರ ದಿನನಿತ್ಯ ಆ ಒಂದು ಚಟುವಟಿಕೆಗಳು ಹೇಗಿರ್ತದೆ ಅಂತ, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ, ಆಮೇಲೆ ಯಾವೆಲ್ಲ ಕೆಲಸಗಳು ನಡೆಯುತ್ತದೆ, ರಾತ್ರಿ ಮಲಗುವ ತನಕ ಎಷ್ಟು ಬ್ಯುಸಿಯಾಗಿರ್ತೀರಿ ತಾವು? ನೋಡಿ, ಮೊದಲೆಲ್ಲ ಒಂದು ಸಿಸ್ಟಮ್ ಅಂತೇಳಿ ಇಟ್ಕೊಂಡಿದ್ದೆ ನಾನು. ಒಂದು 2015-16 ನಮ್ಮ ಈ ಟ್ರಸ್ಟ್ ಪ್ರಾರಂಭ ಮಾಡುವಲ್ಲಿವರೆಗೆ ಒಂದು ನಿರ್ಣಯ ಅಂತೇಳಿ ಇಟ್ಕೊಂಡಿದ್ದೆ, ಇಂತಿಷ್ಟು ಟೈಮ್ ಅಂತೇಳಿ. ಆದರೆ ಆಮೇಲೆ ಮಾತ್ರ ಎಲ್ಲ ಇದಕ್ಕೆ ಸಾಧಾರಣ ಮ್ಯಾಕ್ಸಿಮಮ್ ಟೈಮ್ ದಿನದ 24 ಗಂಟೆಯಲ್ಲಿ ನಾನು ಬಾಕಿದ್ದಕ್ಕೆ ಎಷ್ಟು ಸ್ಪೆಂಡ್ ಮಾಡ್ತೇನೆ ಅದಕ್ಕಿಂತ ಹೆಚ್ಚಾಗಿ ಟ್ರಸ್ಟ್ನ ಬಗ್ಗೆ ನಾನು ಅದಕ್ಕೆ ಕೊಡಬೇಕಾಗುತ್ತೆ ಟೈಮ್, ಬೇರೆ ದಾರಿಯೇ ಇಲ್ಲ. ಮತ್ತೆ ಎಷ್ಟೊತ್ತಿಗೆ ಏಳುವುದು, ಎಷ್ಟೊತ್ತಿಗೆ ಮಲಗುವುದು ಎಂಬ ಅದಕ್ಕೆ ನಿರ್ಣಯ ಈಗ ಇಲ್ಲ. ಯಾಕಂದರೆ ಫ್ರೀ ಆಗುವಾಗ ಮಲಗುವುದು,
ಎಚ್ಚರಿಕೆ ಅಂದಾಜು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಿಗ್ಗೆ ಏನಾದ್ರೂ ವ್ಯಾಯಾಮ ಮಾಡುವಂತ ನಿಮಗೆ ಅಭ್ಯಾಸಗಳು ಇದೆಯಾ? ಇಲ್ಲ, ಮಾಡ್ತಾ ಇದ್ದೆ, ಅದೇ ನಾನು ಹೇಳಿದೆ ಅಲ್ಲ, ಆಮೇಲೆ ಎಲ್ಲವೂ ಅಲ್ಲಲ್ಲೂ ಕಲಲ್ಲ ಆಯಿತು. ಈಗ ಅಂಥದಕ್ಕೆಲ್ಲ ಟೈಮೇ ಸಿಗ್ತಾ ಇಲ್ಲ. ನಾನು ಎಲ್ಲವನ್ನು ಈ ಫೌಂಡೇಶನ್ಗೋಸ್ಕರ, ನಮ್ಮ ಕಲಾವಿದರಿಗೋಸ್ಕರ ಅರ್ಪಿಸುವ ಕಾರಣ ನನ್ನದೊಂದು ನನ್ನ ಮನಸ್ಸಲ್ಲೊಂದು ಅದು ಕೂತು ಹೋಗಿದೆ, ಏನಾದರೂ ಒಂದು ಮಾಡಬೇಕೆಂಬ ಒಂದು ಹಠ. ಆದ ಕಾರಣ ನನಗೆ ಪರ್ಸನಲಿ ಆಗಿ ನನಗೆ ಯಾವುದಕ್ಕೂ ನನಗೆ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲದಿದ್ದರೆ ಮೊದಲೆಲ್ಲ ಎಕ್ಸಸೈಸ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಇಂಥದ್ದೆಲ್ಲ ತುಂಬ ಇತ್ತು. ಆನಂತರ ಆ ಟೈಮ್ ಕೊಡಲಿಕ್ಕೆ ನನಗೆ ಆಗ್ತಾಯಿಲ್ಲ. ಇದರ ಜೊತೆಗೆ ಮತ್ತು ಕಾರ್ಯಕ್ರಮಗಳ ಒತ್ತಡ, ಅದು ಬೇರೆ ಬೇರೆ ರೀತಿಯ ಒತ್ತಡಗಳು. ಒಂದು ನಮ್ಮ ಯಕ್ಷಗಾನ ಕಾರ್ಯಕ್ರಮಗಳ ಒತ್ತಡವೂ ಇದೆ. ಆನಂತರ ನನ್ನ ಅಭಿಮಾನಿ ಬಂಧುಗಳ ಒಂದು ಮದುವೆ ಆಗಲಿ, ಅಥವಾ ಅವರ ಒಳ್ಳೆಯ ಕಾರ್ಯಕ್ರಮಗಳಾಗಲಿ, ಅಥವಾ ನನ್ನ ಟ್ರಸ್ಟ್ಗೆ ದೇಣಿಗೆ ಕೊಟ್ಟಂಥ ಬಂಧುಗಳ ಒಳ್ಳೆಯ ಕಾರ್ಯಕ್ರಮಗಳು, ಅವರೆಲ್ಲ ಫೋನ್ ಮಾಡಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ, ಒಂದು ಗಳಿಗೆ ಆದರೂ ಬಂದು ಹೋಗಬೇಕಂತ ಹೇಳ್ತಾರೆ. ಅವರು ಹೇಳುವುದು ನಮ್ಮ ಮೇಲೆ ಅಪಾರ ಪ್ರೀತಿಯಿಂದ. ನಮಗೆ ಆ ಒಂದು ಗಳಿಗೆ ಅಂತ ಹೇಳಿದ್ರೆ ಹೋಗಿ ಬರುವಾಗ ಅದು ಟ್ರಾವೆಲ್ ದಿನದಲ್ಲಿ ನಾಲ್ಕೈದು ಕಡೆ ಹೋಗಿ ಬರುವಾಗ ತುಂಬ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಅದರ ಎಡೆಯಲ್ಲಿ ಕಾರ್ಯಕ್ರಮಗಳನ್ನು ಕೊಡಬೇಕು. ಸೊ ಎಷ್ಟು ಬೆಡ್ರೂಮ್ನ ಮನೆ ಅಣ್ಣ ಇದು? ಇದು ಎರಡು ಬೆಡ್ರೂಮ್ನ ಮನೆ. ಓಕೆ. 1200 ಸ್ಕ್ವೇರ್ ಫೀಟ್ನ ಒಂದು ಫ್ಲ್ಯಾಟ್ ಇದು. ಒಂದು 10-11 ವರ್ಷ ಆಯಿತು ಇದು ಮಾಡಿ ಇಲ್ಲೇ ಇದ್ದೇನೆ. ಇದು ಅಡುಮರುಳಿ ಅಂತ ಜಾಗ, ನಮಗೆ ಹೈವೇಗೆ ಹತ್ತಿರ ಆಗುತ್ತೆ ಅಂದ ನಿಟ್ಟಿನಲ್ಲಿ ಇಲ್ಲೇ ಮಾಡಿಕೊಂಡದ್ದು. ಹಾಗೇನೆ, ಈಗ ಒಂದು ಕೇಳೋದಂತ ಹೇಳಿದ್ರೆ, ಮನೆ ಅಂತ ಹೇಳಿದಾಗ ನಮ್ಮ ಒಂದು ಇಷ್ಟದ ಅಷ್ಟು ತಿಂಡಿಗಳು ಅಥವಾ ಒಂದು ಪದಾರ್ಥಗಳಿರ್ತದೆ. ತಾಯಿಯ ಕೈಯಲ್ಲಿ ಮಾಡಿದಂತಹ ತಿಂಡಿಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ಅಥವಾ ಹೆಂಡತಿ ಮಾಡಿದಂತಹ ಒಂದು ವಿಶೇಷ ಪದಾರ್ಥ ಅಥವಾ ತಿಂಡಿ ಯಾವುದು ಅಂತ ತಾಯಿದ್ದು ಹೇಳಿ, ಹೆಂಡತಿಯದ್ದು ಹೇಳಿ. ಅವರು ಏನು ಮಾಡಿಕೊಟ್ರು ಅದು ಖುಷಿನೇ. ಅದರಲ್ಲಿ ಇಷ್ಟದ್ದು ಇಷ್ಟದ್ದು ಅಂತೇಳಿ ಹೇಳಲಿಕ್ಕೆ ಕಷ್ಟ. ನೀವು ಕೇಳಿ ಮಾಡಿಸುವಂಥದ್ದು ಇದೆಯಾ ಪರ್ಟಿಕ್ಯುಲರ್ ಆಗಿ? ಇಲ್ಲ, ಆ ರೀತಿಯಲ್ಲಿ ತಿಂಡಿಗಳ ವಿಷಯದಲ್ಲಿ ನಾನು ಹಾಗೇನೇ ಇಲ್ಲ. ಅವರು ತಾಯಿ ಮಾಡಿಕೊಟ್ಟದ್ದು ಅದೊಂದು ಆ ವಾತ್ಸಲ್ಯ ರೀತಿಯಲ್ಲಿ ನನಗೆ ಅವರು ಏನು ಕೊಟ್ಟರು ಅಮೃತದ ಹಾಗೆ ನನಗೆ ಅದೇ ಅದು ಖುಷಿ. ಹೆಂಡತಿಯೂ ಹಾಗೆ ಪ್ರೀತಿಯಲ್ಲಿ ಕೊಟ್ಟದ್ದನ್ನು ಅದು ಇಂಥದ್ದೇ ಆಗಬೇಕು. ಯಾವುದೇ ಒಂದು ಪದಾರ್ಥದಲ್ಲಾಗಲಿ ತಿಂಡಿಯಲ್ಲಾಗಲಿ ಇಂಥದ್ದೇ ಪರ್ಟಿಕ್ಯುಲರ್ ಆಗಬೇಕೆನ್ನೋದು ಭಾರಿ ಕೇಳೋದು ಭಾರಿ ಕಡಿಮೆ. ನಾನು ಅವರು ಮಾಡಿಕೊಟ್ಟದ್ದು ಇಷ್ಟದ್ದನ್ನು ಭಾಳ ಇಷ್ಟಪಟ್ಟು ಸ್ವೀಕರಿಸ್ತೇನೆ. ಈಗ ವಿಶೇಷವಾಗಿ ಸತೀಶ್ ಪಟ್ಲ ಅಂತ ಹೇಳಿದಾಗ ಜನರಿಗೆ ಒಂದು ಸಡನ್ನಾಗಿ ಭಾಗವತಿಕೆಯ ಒಂದು ನೆನಪಿಗೆ ಬರ್ತದೆ. ಈಗ ನಿಮ್ಮ ಹತ್ರ ಕೇಳೋದಾದ್ರೆ ಅಣ್ಣ, ನಿಮ್ಮ ವಾಯ್ಸನ್ನು ನೀವು ಅದೇ ರೀತಿ ಮೇಂಟೈನ್ ಮಾಡಲಿಕ್ಕಾಗಿ ಐಸ್ ಕ್ರೀಮ್ ತಿನ್ನದೇ ಇರುವಂಥದ್ದು, ಬಿಸಿ ನೀರಿನ ಸೇವನೆ ಮಾಡುವಂಥದ್ದು, ಆ ರೀತಿಯ ಅಭ್ಯಾಸಗಳು ಯಾವ ಥರ ಇಟ್ಕೊಂಡಿದ್ದೀರಿ ಅಂತ ಹೇಳಿ. ನೀವು ಜೋರಾಗಿ ಮಾತನಾಡದಿರುವಂಥದ್ದು ಕೆಲವೊಂದು ಇರ್ತದೆ, ಪರ್ಟಿಕ್ಯುಲರ್ ವಾಯ್ಸ್ ಚೆನ್ನಾಗಿ ಉಳಿಬೇಕು ಅಂತ ಹೇಳಿ. ಹೌದು ನೋಡಿ, ಅದು ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಒಂದು ಸಿಂಗರ್ಸ್ಗಳೇ ಯಾವುದೇ ಪದ್ಯ ಆಗಲಿ, ಅದು ಯಕ್ಷಗಾನದಾಗಿರಲಿ, ಶಾಸ್ತ್ರೀಯ ಸಂಗೀತವಾಗಿರಲಿ, ಯಾವುದೇ ಆಗಿರಲಿ, ಸಿಂಗರ್ಸ್ಗಳಿಗೆ ಮುಖ್ಯವಾಗಿ ಬೇಕಾದ್ದೇ ಶರೀರ ಅಂದರೆ ಕಂಠ. ಅದಕ್ಕೆ ಮುಖ್ಯವಾಗಿ ಬೇಕಾದ ರೆಸ್ಟ್ ಮತ್ತು ಆಹಾರದಲ್ಲಿ ನೀವು ಆಗ ಹೇಳಿದ ಇದಕ್ಕೆ ಎಣ್ಣೆಯ ಪಸೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಮತ್ತು ಆದಷ್ಟು ತಣ್ಣೀರು ಕೋಲ್ಡ್ ನೀರುಗಳನ್ನು ಕುಡಿಬಾರದು. ಐಸ್ ಕ್ರೀಮ್ ಮಿಕ್ಸರನ್ನು ಅವಾಯ್ಡೇ ಮಾಡಬೇಕು. ಇದರಲ್ಲಿ ಸ್ಯಾಕ್ರಿಫೈಸ್ ತುಂಬ ಮಾಡಬೇಕಾಗತ್ತೆ. ನಾವು ನಿಮಗೆ ಒಂದು ದೇಹದಲ್ಲಿ ಏನೇ ಒಂದು ಸಣ್ಣ ವ್ಯತ್ಯಾಸ ಬಂದರೂ ಕೂಡ ಪ್ರಪ್ರಥಮವಾಗಿ ಬರುವುದು ತ್ರೂಟಿಗೆ. ನಿಮಗೊಂದು ಶೀತ ಆದರೂ ನಿಮಗೆ ಗೊತ್ತಾಗೋದು ಏನೋ ಒಂದು ಗಂಟಲ್ಲಿ ಇಚ್ಚಿಂಗ್ ಆಗ್ತಾ ಇದೆ ಅಂತ. ನಮಗೆ ಸ್ಟಾರ್ಟಿಂಗಲ್ಲಿ ಬರೋದು ಒಂದು ಜ್ವರ ಬಂದರಾಗಲಿ ಏನೇ ಆಗಿರಲಿ ಫಾಸ್ಟ್ ಬರೋದು ನಿಮಗೆ ತ್ರೋಟಿಗೆ ಇನ್ಫೆಕ್ಷನ್ ಆಗೋದು. ಆವಾಗ ನಮಗೆ ಅದಲ್ಲದೆ ನಾವು ದಿನದಿಂದ ದಿನಕ್ಕೆ ಒಂದು 4-5 ಕಾರ್ಯಕ್ರಮಗಳನ್ನು ಕೊಡಬೇಕಾಗತ್ತೆ. ನಿತ್ಯ ತಿರುಗಾಟ, ಇದು ಯಾವ ರಂಗದಲ್ಲೂ ಇಲ್ಲ, ಯಕ್ಷಗಾನದಲ್ಲಿ ಒಂದು ಬಿಟ್ಟರೆ ಇಡೀ ನಿಮ್ಮ ಪ್ರಪಂಚದ ಯಾವುದೇ ಕಲೆಗಳನ್ನು ಯಾವ ಕಲಾವಿದರುಗಳನ್ನು ನೀವು ತಗೊಳ್ಳಿ. ಈ ನಿತ್ಯ 3-4 ಪ್ರೋಗ್ರಾಮ್ಗಳನ್ನು ಕೊಡುವಂಥ ಯಾವುದೇ ಕಲಾವಿದರುಗಳಿಲ್ಲ ಯಕ್ಷಗಾನದ ಕಲಾವಿದರನ್ನು ಬಿಟ್ಟರೆ. ಕರೆಕ್ಟ್, ಇಲ್ಲವೇ ಇಲ್ಲ. ನಿಮಗೆ ಒಂದು ಫಿಲ್ಮ್ ಇಂಡಸ್ಟ್ರಿ ತಗೊಳ್ಳಿ, ನೀವು ಒಮ್ಮೆ ಒಂದು 3 ಗಂಟೆಗೆ ಶೂಟಿಂಗಿಗೆ ಒಂದು ಇಡೀ 1 ವರ್ಷ ತಗೊಳ್ತಾರೆ, 6 ತಿಂಗಳು ತಗೊಳ್ತಾರೆ, ಹೀಗೆ ತಗೊಳ್ತಾರೆ. 3 ತಿಂಗಳು 3 ಗಂಟೆ ಫಿಲ್ಮನ್ನು ಇದು ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ಬಿಡ್ತಾರೆ, ಮತ್ತು 1 ವರ್ಷ ಸುಮ್ಮನೆ ಕೂತ್ಕೊಳ್ತಾರೆ. ಅವರ ಇಡೀ ಜೀವನ ಅದರಲ್ಲಿ ಬಂತು. ಕರೆಕ್ಟ್. ಅವರಿಗೆ ನಮಗೆ ಆಗಲ್ಲ. ನಿತ್ಯ ನಾವು ನಮ್ಮನ್ನು ಮೇಂಟೈನ್ ಮಾಡಿಕೊಳ್ಬೇಕು ನಿತ್ಯವೆಲ್ಲವನ್ನು. ಅದಕ್ಕೆ ಎಲ್ಲ ತುಂಬ ಸ್ಯಾಕ್ರಿಫೈಸ್, ನೀರು ಕುಡಿಯೋದಾಗಲಿ, ನಾವು ಮಲಗುವುದರಿಂದ ಹಿಡಿದು ಎಲ್ಲದರಲ್ಲೂ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದರಲ್ಲದೆ ನಿದ್ದೆಗೆಡಬೇಕು. ಅದರ ಎಡೆಯಲ್ಲಿ ಹೊತ್ತೊತ್ತಿಗೆ ನಿದ್ದೆ ಇಲ್ಲ, ಆ ಕಡೆ ರಾತ್ರಿಯೂ ಅಲ್ಲ, ಈ ಕಡೆ ಹಾಗಲೂ ಅಲ್ಲ, ಮಲಗಿದಾಗ ನಿದ್ದೆ. ಇಂಥದ್ದನ್ನು ಮೇಂಟೈನ್ ಮಾಡಿಕೊಂಡು ಈ ಕಲಾಭಿಮಾನಿಗಳನ್ನು ಹಿಡಿದಿಟ್ಟುಕೊಳ್ಳೋದು ಅಂತ ಹೇಳಿದರೆ ನಮಗೆ ಅದು ದೊಡ್ಡ ಚಾಲೆಂಜ್.
ಒಂದು ಸವಾಲೇ ಸರಿ, ದೊಡ್ಡ ಸವಾಲು. ಅದು ಸಾಧ್ಯವಾದ ನಮಗೆ ಆಶ್ಚರ್ಯ ಆಗುತ್ತೆ, ನಮಗೆ ಕಲಾವಿದರಿಗೆ ನಮಗೂ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ, ಇದು ಏನಪ್ಪ ಇದು ಹೌದಾ ಆಗುದಂತೆ. ಏನೋ ದೇವರ ದಯದಲ್ಲಿ ನಮ್ಮ ಗುರು ಹಿರಿಯರ ಆಶೀರ್ವಾದದಲ್ಲಿ ನಡೆಯುತ್ತದೆ ನಮ್ಮ ಸಾಧನೆಗಿಂತಲೂ ಏನೋ ಒಂದು ದೈವೀದತ್ತವಾದ ಒಂದು ಶಕ್ತಿ ನಮ್ಮಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಮತ್ತೊಂದು ಪ್ರಶ್ನೆ ಕೇಳೋದಾದರೆ, ಪಟ್ಲ ಸತೀಶ್ ಶೆಟ್ಟಿಯವರನ್ನು ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಫೋಟೋ ಜಾಸ್ತಿ ನೋಡಿದಾಗ ಜಾಸ್ತಿ ನೀವು ಇದೇ ರೀತಿಯ ಒಂದು ಬಟ್ಟೆಯನ್ನು ಧರಿಸ್ತೀರಿ, ಅದು ಖಾದಿ ಆಗಿರ್ಬೋದು ಅಥವಾ ಒಂದು ಶರ್ವಾನಿ ಟೈಪಿನ. ಒಂದು ಸಲಕ್ಕೆ ನೀವು ಒಂದು ಬಟ್ಟೆ ತಗೊಳ್ಳಿಕ್ಕೆ ಹೋದರೆ ಈ ಟೈಪಿನ ಡ್ರೆಸ್ಗಳು ಒಟ್ಟಿಗೆ ಎಷ್ಟು ಬಟ್ಟೆಗಳು ತಗೊಳ್ತೀರಿ? ಹಾ, ಅದು ತಗೊಳ್ಳಿಕ್ಕೆ ಹೋಗೋದು ಕಡಿಮೆ ಅಲ್ವಾ, ಹೋಗ್ಲಿಕ್ಕೆ ಟೈಮ್ ಸಿಕ್ಕಲ್ಲ. ಹೋದಾಗ ಒಂದು 10-15 ಹಾಗೆ ತಗೊಳ್ತೇವೆ ಒಂದೇ ಸಲಕ್ಕೆ. ಹೌದು, ಒಂದೇ ಸಲಕ್ಕೆ ತಗೊಂಡು ಬಿಡುದು, ಮತ್ತೆ ಹೋಗ್ಲಿಕ್ಕೆ ಪುರ್ಸು ಸಿಗಲ್ಲ. ಹಾಗೆ ಮತ್ತೆ ನನಗೆ ಈ ಟೈಪಿನ ಸ್ವಲ್ಪ ಇಷ್ಟ ನನಗೆ. ಮತ್ತೆ ನಮ್ದು ಯಕ್ಷಗಾನದ ಫೀಲ್ಡಲ್ಲೂ ಇದನ್ನೇ ಹಾಕಬೇಕಾಗತ್ತೆ, ನಾವು ಸ್ಟೇಜಲ್ಲಿ ಇದನ್ನು ಹಾಕಬೇಕಾಗತ್ತೆ. ಮತ್ತೆ ದಿನಕ್ಕೆ ಅದೇ ನಾನು ಹೇಳಿದಲ್ಲ, ಮೂರು ಕಾರ್ಯಕ್ರಮ ಎಷ್ಟು ಸಲ ಚೇಂಜ್ ಮಾಡ್ಬೋದು. ಹಾಗೆ ಟೀ ಶರ್ಟ್ ಹಾಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಹೋದ್ರೆ ಅಲ್ಲಿ ಪುನಃ ಚೇಂಜ್ ಮಾಡಬೇಕು, ಆದರೆ ಅಲ್ಲಿ ಚೇಂಜ್ ಮಾಡುವಂಥ ವ್ಯವಸ್ಥೆ ಕೂಡ ಇರೋದಿಲ್ಲ, ಅಲ್ಲಿ ಪಬ್ಲಿಕ್ನ ಮಧ್ಯೆ ಇರುವಾಗ ನಾವು ಕರೆಕ್ಟ್. ಆವಾಗ ಎಲ್ಲಿ ಹೋದರೂ ಕೂಡ ಇಂಥದ್ದನ್ನೇ ಧರಿಸ್ಕೊಂಡು ಅಲ್ಲಿಗೂ ಸೆಟ್ ಆಗುತ್ತೆ ಇಲ್ಲಿಗೂ ಸೆಟ್ ಆಗುತ್ತೆ ಎಂಬ ಎರಡು ವಿಭಾಗದಲ್ಲೂ ನಾವು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಎಸ್, ನಾವಿವತ್ತು ವಿಶೇಷವಾಗಿ ಈಗ ಇದೇ ತಿಂಗಳ 28ನೇ ತಾರೀಕಿಗೆ ನಮ್ಮ ಪಟ್ಲ ಫೌಂಡೇಶನ್ನ ಒಂದು ಕಾರ್ಯಕ್ರಮ, ಪಟ್ಲ ಸಂಭ್ರಮ 2023, ಈ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಕೂಡ ನಿಮ್ಮ ಬಳಿಯಲ್ಲಿ ಕೇಳುವ ಒಂದಷ್ಟು ವಿಚಾರಗಳನ್ನಂತ. ನಾವು ಅಷ್ಟು ಪೋಸ್ಟರ್ಗಳನ್ನು ನೋಡಿದ್ವಿ, ಅದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಕೊಡುಗೆ ಇದ್ದಾನೆ, ಕಿಚ್ಚ ಸುದೀಪ್ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿ. ಬಹುಶಃ ಅವರದು ಕೂಡ ಕಿಚ್ಚ ಕ್ರಿಯೇಷನ್ಸ್ ಅಂತ ಹೇಳಿ ಒಂದು ಫೌಂಡೇಶನ್ ಇದೆ, ಬಹುಶಃ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ ಹೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ತುಂಬ ಖುಷಿಪಟ್ಟಿದ್ದಾರೆ ಈ ಕಾರ್ಯಕ್ರಮಗಳ ವಿಚಾರಗಳನ್ನೆಲ್ಲ ಅವರು ಕೇಳಿ ತುಂಬ ಖುಷಿಪಟ್ಟಿದ್ದಾರೆ. ಹಾಗೆ ಅಂದರೆ ಅವರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಅಂದರೆ ಅವರು ತುಂಬ ಮಾಡ್ತಾ ಇದ್ದಾರೆ, ಅವರು ಕೂಡ ಸೋಷಿಯಲ್ ತುಂಬ ಮಾಡ್ತಾ ಇದ್ದಾರೆ, ನಮಗೆ ಅದು ಖುಷಿ ಅವರಲ್ಲಿ ಕೂಡ ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ಈಗ ಲಾಸ್ಟ್ 2 ವರ್ಷ ದರ್ಶನ್ ಬಂದರು. ಕರೆಕ್ಟ್ ಕರೆಕ್ಟ್. ಮತ್ತು ಪುನೀತ್ ರಾಜ್ಕುಮಾರ್, ನಾವು ಅವರ ಬಗ್ಗೆ ಹೇಳದಿದ್ದರೆ ತಪ್ಪಾಗುತ್ತೆ, ಯಾಕಂತ ಹೇಳಿದ್ರೆ ನನ್ನ ಮೇಲೆ ನಾನು ಅವರ ಅಪ್ಪಟ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ. ಅವರೂ ನನ್ನ ಮೇಲೆ ನಾನು ನನ್ನ ಅಭಿಮಾನ ಅಂತ ನಾನು ಹೇಳಿಕೊಳ್ಳಿಕ್ಕೆ ಇಷ್ಟಪಡಲ್ಲ, ನನ್ನ ಅಭಿಮಾನಿಯವರು ನನ್ನಲ್ಲಿ ಮಾತಾಡಿದ ನಂತರ, ಅದು ನಮ್ಮ ವಿಷಯಗಳನ್ನು ತಿಳಿದ ನಂತರ ತುಂಬ ಖುಷಿಪಟ್ಟರು. ದುಬೈಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು, ಅಕ್ಕ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಮಕ್ಕಳು ಎಲ್ಲರೂ ಇದ್ದರು, ಅವರು ತುಂಬ ಖುಷಿಪಟ್ಟರು ಆ ಕಾರ್ಯಕ್ರಮಗಳನ್ನೆಲ್ಲ ನೋಡಿ. ಆನಂತರ ಮಾರನೇ ವರ್ಷ ಅವರನ್ನು ನಾವು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ನಮ್ಮ ಫೌಂಡೇಷನ್ಗೂ ಒಂದು 5 ಲಕ್ಷ ರೂಪಾಯಿ ಒಂದು ದೇಣಿಗೆಯನ್ನು ಕೂಡ ಅವರು ನೀಡಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಹಾಗೆ ತುಂಬ ಇಷ್ಟಪಟ್ಟರು, ಅವರು ಖುಷಿಪಟ್ಟರು, ಖಂಡಿತವಾಗಿ ಬರ್ತೇನಂತ ಹೇಳಿದ್ದಾರೆ. ಈಗ ಅಬ್ರಾಡಲ್ಲಿದ್ದಾರೆ ಆ್ಯಕ್ಚುಲಿ, ಈಗ ನಾಡಿದ್ದು ಖಂಡಿತವಾಗಿಯೂ ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಅಂತೇಳಿ ಒಂದು ಟೈಮ್ ಇದೆ, ಮೋಸ್ಟ್ಲಿ 11 ಗಂಟೆ ಸಮಯಕ್ಕೆ ಬರ್ತಾರೆ. ಮತ್ತೊಬ್ಬರು ರಿಷಬ್ ಶೆಟ್ಟಿ, ಹೌದು, ಕಾಂತಾರ ಫಿಲ್ಮ್ನ ಈಗ ಇಡೀ ವಿಶ್ವಕ್ಕೆ ಪರಿಚಯ ಆಗಿದ್ದಾರೆ. ಅವರು ನಮ್ಮ ತುಂಬ ಆತ್ಮೀಯರಬಹುದು ಮೊದಲಿಂದಲೇ, ಹಾಗೆ ಅವರು ಒಂದು 2 ವರ್ಷ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇದಕ್ಕಿಂತ ಮೊದಲು ಕೂಡ ಒಂದೆರಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಬಹಳ ಹತ್ತಿರದ, ನಮಗೆ ನಂಟಿದೆ, ಆದ ಕಾರಣ ಬರ್ತಾರೆ. ಈಗ ಪಟ್ಲ ಫೌಂಡೇಶನ್ ಅಂತ ಹೇಳಿದಾಗ ಈ ಒಂದು ಸಂಸ್ಥೆ ಹುಟ್ಟು ಹಾಕಬೇಕು, ಈ ಒಂದು ಸಂಸ್ಥೆಯನ್ನು ಶುರು ಮಾಡಬೇಕು ಅಂತ ನಿಮಗೆ ಅನಿಸಿದ್ದು ಯಾಕಾಗಿ ಅಂತ ಒಂದು ಪ್ರಶ್ನೆ. ಅಲ್ಲ, ಕಲಾವಿದರುಗಳ ಕಷ್ಟವನ್ನು ನೋಡಿ, ಯಕ್ಷಗಾನ ಎಲ್ಲ ಕಲಾವಿದರು ಹಾಗೆ, ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಹಾಗೆ, ಎಲ್ಲದರಲ್ಲೂ ಹಾಗೆ, ಒಂದು 10 ಜನ ಸ್ಟಾರ್ ಕಲಾವಿದರು ಬಹಳ ಚೆನ್ನಾಗಿರ್ತಾರೆ, ಆಮೇಲೆ ಕೆಳಗಿನ ಪರಿಸ್ಥಿತಿಯನ್ನು ನೋಡೋವರು ಇರುವುದಿಲ್ಲ. ಇದು ಯಕ್ಷಗಾನದ್ದಂತೂ ಹೇಳಲಿಕ್ಕೆ ತಿರದು, ಸ್ಟಾರ್ ಕಲಾವಿದರುಗಳ ಪರಿಸ್ಥಿತಿಯು ಅಂತದೆ, ಆರ್ಥಿಕವಾಗಿ ಅವರಲ್ಲಿ ಏನೂ ಇರುವುದಿಲ್ಲ. ದೊಡ್ಡ ಸಂಪತ್ತು ಅವರು, ಅವರು ಆರೋಗ್ಯವಾಗಿರುವಲ್ಲಿವರೆಗೆ, ಅವರಿಗೆ ಸರಿಯಾಗಿ ರಂಗಸ್ಥಳದಲ್ಲಿ ಕೆಲಸ ಮಾಡುವಲ್ಲಿವರೆಗೆ ಅವರು ಸ್ಟಾರ್ಗಳಾಗಿ ಇರ್ತಾರೆ. ಕರೆಕ್ಟ್. ಆ ನಂತರ ಅವರ ಆರ್ಥಿಕ ಪರಿಸ್ಥಿತಿ ಅದನ್ನೆಲ್ಲ ಹೇಳಿ ಸುಖ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಅವರ ಒಂದು ಶುಗರ್ನ BP ಟ್ಯಾಬ್ಲೆಟ್ ತಗೊಳ್ಳಿಕ್ಕೂ ಅವರಿಗೆ ಕಷ್ಟದಂಥ ಪರಿಸ್ಥಿತಿ, ಮನೆ ಹೇಗೂ ಇಲ್ಲ, ಹೆಂಡತಿ ಮಕ್ಕಳು ಪಾಪ ಅವರು ಕೂಲಿ ಮಾಡಿಕೊಂಡ, ಅವರಿಗೆ ಎಜುಕೇಷನ್ ಸರಿಯಾಗಿ ಎಜುಕೇಷನ್ ಕೊಡಲಿಕ್ಕೂ ಆಗದಂಥ ಪರಿಸ್ಥಿತಿ. ಇದರಲ್ಲಿ ನಮ್ಮ ಯಕ್ಷಗಾನದ ದೊಡ್ಡ ಒಂದು ಸೋಲು ಏನಂತ ಹೇಳಿದರೆ, ಈ ರಂಗ ಕಲೆ ತುಂಬ ದೊಡ್ಡದು, ಆದರೆ ಇದರಲ್ಲಿ ಆದಾಯ ತುಂಬ ಕಡಿಮೆ. ನಾವು ಎಷ್ಟು ಮಾಡಿದರೂ ಕೂಡ ಈಗಾದರೂ ಸ್ವಲ್ಪ ಮಟ್ಟಿಗೆ ಒಂದು ತುಂಬ ಇಂಪ್ರೂವ್ಮೆಂಟ್ ಇದ್ದ ಕಲಾವಿದರಿಗೆ ತೊಂದರೆ ಇಲ್ಲ, ಅಲ್ಲಿಂದ ಅಲ್ಲಿಗೆ ಅವರ ಜೀವನ, ಒಂದು ಫ್ಯಾಮಿಲಿ ನಡೆಯಬಹುದು. ಬೇರೆ ಮೊದಲಿನ ಪರಿಸ್ಥಿತಿಯಲ್ಲಿ ಹೋಗಿ ಬಂದರೆ ಮತ್ತೆ ಮನೆಗೆ ಮುಟ್ಲಿಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 6 ತಿಂಗಳ ತಿರುಗಾಟ ಅಂತ ಹೇಳಿದ್ದದ್ದು ನಾವು ಮೇಳದಲ್ಲಿರುವಾಗ, ಆ 6 ತಿಂಗಳಲ್ಲಿ ಅವನು ದುಡಿದದ್ದು ಇಡೀ ವರ್ಷಕ್ಕಾಗಬೇಕು, ಆ ಇಡೀ ವರ್ಷಕ್ಕೆ ಅವನಿಗೆ ಆದಾಯ ಇರುವುದು
ಅವನಿಗೆ 60,000 65,000 ಇಡೀ ವರ್ಷಕ್ಕೆ ಆ ಕಾಲ ಈವನ್ ನಂದು ಕೂಡ ನಾನು ಯಕ್ಷಗಾನದ ಮೇಳದಲ್ಲಿರುವಾಗ ಅಂದರೆ ಒಂದು 10 ವರ್ಷಕ್ಕಿಂತ ಮೊದಲಿನ ವಿಚಾರವನ್ನು ನಿಮ್ಮಲ್ಲಿ ಹೇಳಿದೆ ನಾನು. ನಮ್ಮ ಇಡೀ ವರ್ಷದ ಆದಾಯ 60,000 ರೂಪಾಯಿ. ಇದರಲ್ಲಿ ಅವನ ಜೀವನ ಹೇಗೆ ಹೋಗ್ಬೋದು, ಅವನ ಬಾಕಿ ಖರ್ಚುಗಳು, ಅವನು ಅಲ್ಲಿ ಹೋಗಿ ಬರುವ ಖರ್ಚುಗಳು ಅವನಿಗೆ ಆಗಬೇಕು, ಆ ಕಾರ್ಯಕ್ರಮಗಳಿಗೆ ಹೋಗಿ ಬರುವ ಖರ್ಚುಗಳಾಗಬೇಕು, ಅವನ ಹೆಂಡತಿ ಮಕ್ಕಳನ್ನು ಸಾಕಬೇಕು, ಆ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡ್ಕೊಳ್ಬೇಕು, ಅವನ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು, ಭಾರಿ ಕಷ್ಟ, ಹೇಗೆ ಜೀವನ ನಡೆಸಲಿ. ಇಂಥದ್ದನ್ನೆಲ್ಲ ನೋಡಿ 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 ಸಾಕಾಗಿ ಹೋಗಿತ್ತು ನನಗೆ. ಪಾ ಕಲಾವಿದರ ಕಣ್ಣೀರು, ಬೆಳಗಿನವರೆಗೆ ನಿದ್ದೆ ಕೆಟ್ಟು, ಪಾಪ ಮೂರು ನಾಲ್ಕು ವೇಷಗಳನ್ನು. ಒಂದು ರೀಸೆಂಟ್ ಒಂದು ಆಕ್ಸಿಡೆಂಟ್ ಕೂಡ ಆಯ್ತು, ಅಂಥದ್ದು ಪ್ರಕಾರ ಮತ್ತೆ ಕೇಳುವವರಿಲ್ಲ. ಯಾವ ಅವ ಮೂಲೆಗೆ ಬಿದ್ದನ ಅಥವಾ ಅವನಿಗೆ ಏನಾದರೂ ಒಂದು ಅವಘಡ ಆಯ್ತಾ? ನನ್ನ ಕಣ್ಣಾರೆ ಕಂಡವ ನಾನು. ದೇವಿ ಪಾತ್ರ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ದೇವಿ ಪಾತ್ರ ಮಾಡ್ತಾ ಇರುವಾಗಲೇ ವಾಂತಿ ಮಾಡಿ ಸತ್ತು ಅವನ ಹೆಣವನ್ನು ಹೊರಗಿಟ್ಟು ಅವನ ಮನೆಯವರ ಹತ್ರ ಹೆಣವನ್ನು ಕಳಿಸಿಕೊಟ್ಟಿದ್ದಾರೆ. ಅವನ ಕುಟುಂಬಕ್ಕಾದರೂ ಅಥವಾ ಅವನಿಗಾದರೂ ಏನಾದರೂ ಒಂದು ಇದೆ ಅಂತ ಹೇಳಿದ್ರೆ ಇಲ್ಲ, ಏನೂ ಇಲ್ಲ. ನಾವು ಕೇಳಿದವರು, ಅದರ ಬಗ್ಗೆ ಮಾತಾಡಿದವರು ನಾನು ದೊಡ್ಡ ಅಪರಾಧಿಗಳು, ಅವನೇನು ಕಲಾವಿದರನ್ನು ದತ್ತತೆಗೊಂಡಿದ್ದಾರೆ ಅಂತ ನಮ್ಮಲ್ಲಿ ಕೇಳಿದ್ರು. ನಾವು ಆ ದೃಷ್ಟಿಯಲ್ಲಿ ಕೇಳಿದ್ದಲ್ಲ. ನಮಗೆ ಕಲಾವಿದರು ಖಂಡಿತವಾಗಿ ದತ್ತಕ್ಕೆ ನನಗೆ ಬೇಡಲೂ ಬೇಡ, ಅದು ವಿಷಯ ಅಲ್ಲ. ಒಂದು ಕಾರಣ ಮಾನವೀಯತೆ ಇದೆ ಅಲ್ಲ. ಹೌದು, 8 ವರ್ಷ ದುಡಿದಂತಹ ಕಲಾವಿದರು ಅವರಿಗೆ ಅವಘಡ ಆದರೆ ಒಂದು ಆ ಕುಟುಂಬಕ್ಕೆ ಬೇಡ. ಆ ಮಕ್ಕಳ ಒಂದು ಎಜುಕೇಷನ್ಗೆ ಆದರೆ ಆ ಎಜುಕೇಷನ್ ಅನ್ನೋದು ನಾವು ನೋಡ್ತೇವೆ. ಏನೋ ಒಂದು ನಿಟ್ಟಿನಲ್ಲಿ ಒಂದು ಮಾನವೀಯತೆ ಕೂಡ ನಮಗೆ ಇಲ್ಲ ಅಂತೇಳಿ ಆದರೆ ಅದನ್ನು ನಾವು ಏನಾದರೂ ಒಂದು ಧ್ವನಿ ಎತ್ತಿದ್ದರೆ ಅದರ ಬಗ್ಗೆ ನಾವು ನಿಷ್ಕರುಣಿಗಳು, ನಾವು ಕಪಟಿಗಳಂತ ಹೇಳಿದರೆ ಅದಕ್ಕೆ ಏನು ಹೇಳಿ ಹೇಳಿ. ಇದು ದೊಡ್ಡ ಸಮಸ್ಯೆಗಳು. ಆ ಗೇರುಗಟ್ಟೆ ಗಂಗಾ ಶೆಟ್ಟಿ ಅಂತವರು, ಅವರು ಹಾರ್ಟ್ ಅಟ್ಯಾಕ್ ಆಗಿ ರಂಗಸ್ಥಳದ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮೀಡಿಯಾಗಳು ಅದನ್ನು ತೋರಿಸಿದ್ದೇವೆ. ಅರುಣಾಸುರನ ಪಾತ್ರವನ್ನು ಮಾಡಿಕೊಂಡು ಆ ರಂಗಸ್ಥಳದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬೀಳು. ಅವರ ಹೆಂಡತಿ ಕ್ಯಾನ್ಸರ್ ಪೇಷಂಟ್. 60 ವರ್ಷ ಎಷ್ಟು 60 ವರ್ಷ ಯಕ್ಷಗಾನದ ಜೀವನ ಒಂದೇ ಮೇಳದಲ್ಲಿ. ನೀವು ಯಾವ ಸಂಸ್ಥೆಯನ್ನು ಇಟ್ಕೊಳ್ಳಿ, ನಾನು ನಿಮಗೆ ಕೋಟಿಗಟ್ಟಲೆ ಕೊಡಬೇಕಂತ ನಾನು ಕೇಳಲ್ಲ. ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಏನಾದರೂ ಅವ್ರಿಗೊಂದು ಸಹಾಯ ಮಾಡಿ, ಅವರೊಂದು ಮದ್ದಿಗೆ ಆದರೂ ಒಂದು ಸಹಾಯ ಮಾಡಿ ಅಂತ ನಾವು ಕೇಳಿದರೆ ನಾವು ಯಾರಲ್ಲಿ ಹೇಳಿದನು ಇಂಥ ಕಷ್ಟಗಳನ್ನು? ಇದನ್ನು ನೋಡಿ 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 ಕೇಳಿ ಕೇಳಿ ಸಾಕಾಯಿತು. ಅದಕ್ಕೆ ನಮ್ಮೊಂದು ಅಭಿಮಾನಿಗಳ ಹತ್ರ ನಾನು ಮಾತಾಡಿ ಒಂದು ಸಣ್ಣ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಸ್ವಲ್ಪ ಮಟ್ಟಿಗಾದರೂ ಅದಕ್ಕೆ ಸಹಾಯ ಮಾಡುವ, ನಮ್ಮಿಂದ ಅದನ್ನು ಸಹಾಯ ಮಾಡುವ ಎನ್ನುವ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ನಾನು ಯಾರಲ್ಲಿ ಕೇಳಲಿಕ್ಕೆ ಹೋಗೋದು ಬೇಡ, ಯಾರಲ್ಲಿ ಹೇಳಲಿಕ್ಕೆ ಹೋಗೋದು ಬೇಡ ಹೇಳಿ ನಾನು ಸೋತಿದ್ದೆ. ನಾನದರಲ್ಲಿ ತುಂಬ ನೋವು ಮೊದಲೇ 2015 ಮೊದಲೇ ಆ ನಂತರದ ಪ್ರಕರಣಗಳದು ಮತ್ತೊಂದು ಮಗ್ಗಲಿಗೆ ಹೋಯಿತು. ಇದನ್ನು ಮಾಡಿದ ನಂತರ ಅಥವಾ ಮಾಡಿದ ನಮ್ಮನ್ನೆಲ್ಲ ವಿರೋಧಿಸ್ಲಿಕ್ಕೋಸ್ಕರ ಮಾಡಿದ ನಮ್ಮ ಮೇಲೆ ಎಂಥ ಸಂಘ ಕಟ್ಟಲಿಕ್ಕೆ ಮಾಡಿದ್ದಂತೇಳಿ ಬೇರೆ ಬೇರೆ ರೂಪ ಅದಕ್ಕೆ ಬೇರೆ ಬೇರೆ ಬರ್ತದೆ. ಇದರ ಉದ್ದೇಶವನ್ನು ತಿಳಿಯದೆ ಮಾತನಾಡ ಅಂದರೆ ಇದರ ಉದ್ದೇಶವನ್ನು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ನಮ್ಮ ಕೈಯಿಂದ ಹೇಳ್ಕೊಳ್ಳಿಕ್ಕೋಸ್ಕರ ಇವು ಮಾಡುವಂಥ ಪ್ಲ್ಯಾನ್ಗಳಂತ. ನಮಗೆ ಯಾಕೆ ಬೇಕು ಸ್ವಾಮಿ, ನಮಗೆ ಇದ್ದದ್ದನ್ನು ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ನನಗೆ ಹೀಗೆ ಮಾಡಿದ್ರೆ ನನಗೆ ಅಭಿಮಾನಿ ಬಂಧುಗಳು ನನ್ನನ್ನು ಕರೆಯುವುದು ಎಂಥದ್ದು ಇಂಥದ್ದು ಮಾಡಿದ್ದಕ್ಕೆಲ್ಲಲ್ಲ ನನ್ನ ಭಾಗವತಿಗೆ. ನಿಜ ನಿಜ. ಮತ್ತು ನನಗೆ ಅಂತೇಳಿ ಯಾವುದೇ ಆಸಕ್ತಿ ಕೂಡ ನನಗೆ ಇಲ್ಲ. ನನಗೆ ನನ್ನ ಸಮಯ, ನನಗೆ ನನ್ನ ಮಕ್ಕಳಿಗೆ 1 ಗಂಟೆ ಕೊಡಲಿಕ್ಕೆ ನನಗೆ ಸಮಯ ಇಲ್ಲ. ಇಂಥದ್ದನ್ನು ಮಾಡಿ ನಮ್ಮ ಇರುವಷ್ಟು ಮಟ್ಟಿಗೆ ಒಂದು ಪಾಪದವರಿಗೆ ಏನಾದರೂ ಒಂದು ಸಹಾಯ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡುವಂಥ ಕೆಲಸಗಳು.